ಅಣ್ಣಾಮಲೈ ಯಾರು ಎಂದ ಸ್ವಾಮಿಗೆ ಸಿಕ್ತ ಉತ್ತರ ಸುಬ್ರಹ್ಮಣ್ಯನ್ ಸ್ವಾಮಿಗೆ ಆನ್ಸರ್ ಕೊಟ್ರ ಅಣ್ಣಾಮಲೈ ತಮಿಳುನಾಡಲ್ಲಿ ಬಿಜೆಪಿ ಎಲ್ಲಿದೆ ಅಣ್ಣಾಮಲೈ ಯಾರು ಎಂದಿದ್ದ ಸುಬ್ರಹ್ಮಣ್ಯನ್ ಸ್ವಾಮಿ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದ್ ರೀತಿ ವಿಚಿತ್ರ ವ್ಯಕ್ತಿ ವಿಶೇಷ ವ್ಯಕ್ತಿತ್ವವುಳ್ಳಂತಹ ಬಿಜೆಪಿ ನಾಯಕರು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ರು ಈಗ ರಾಜ್ಯಸಭಾ ಸದಸ್ಯತ್ವವನ್ನು ಉಳಿಸ್ಕೊಂಡಿಲ್ಲ ಮುಗಿತವ್ರು ಅವಧಿ ಬಟ್ ಪಿಯಲ್ಲಿ ಇದ್ದಾರೆ ಪಿಯ ನಾಯಕರು ಆದರೂ ಕೂಡ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಬಿ ಜೆ ಪಿಯನ್ನು ಪದೇ ಪದೇ ಆಗಾಗ ಟೀಕಿಸ್ತಾ ಇರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಧಾರಗಳನ್ನು ಮೋದಿಯವರ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಟೀಕೆ ಮಾಡುವಂಥ ವ್ಯಕ್ತಿಗಳಲ್ಲಿ ಅದು ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಒಬ್ಬರು ಅವರು ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಸಾಕಷ್ಟು ವರ್ಷ ಜನತಾ ಪಾರ್ಟಿಯಲ್ಲಿದ್ದರು ಜನತಾ ಪಾರ್ಟಿ ಬಿಟ್ಟು ಅದಾದಮೇಲೆ ಬಿ ಜೆ ಪಿಗೆ ಬಂದ ಕೂಡ ಅವರು ಜನತಾ ಪರಿವಾರದ ವ್ಯಕ್ತಿಯಾಗಿ ಉಳ್ಕೊಂಡ್ರು ಅಂತ ಕರಿಬಹುದು ಅವ್ರನ್ನ ಅಂದರೆ ಏನೇ ಇದ್ದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಕೊಡ್ಲಿಲ್ಲ ಅವರು ಬಿ ಜೆ ಪಿ ತಪ್ಪು ಮಾಡಿದ್ರೆ ಅದನ್ನು ಇದ್ರು ನರೇಂದ್ರ ಮೋದಿ ತಪ್ಪು ಮಾಡಿದ್ರೆ ಅದನ್ನು ಕೂಡ ಟೀಕಿಸ್ತಾಯಿದ್ರು ಟೀಕಿಸ್ತಾ ಇದ್ದಾರೆ ಕೂಡ ಈಗಲೂ ಕೂಡ ಸೊ ಇದೊಂದು ಸುಬ್ರಹ್ಮಣ್ಯ ಸ್ವಾಮಿ ಅವರ ಬಗ್ಗೆ ಪೀಠಿಕೆ ಇನ್ನು ತಮಿಳ್ನಾಡು ವಿಚಾರಕ್ಕೆ ಬರೋಣ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಎಲ್ಲಿದೆ ಇದೆಯಾ ಬಿ ಜೆ ಪಿ ಬಿ ಜೆ ಪಿ ಇಲ್ಲವೇ ಇಲ್ಲ ತಮಿಳ್ನಾಡಲ್ಲಿ ಆಯಿತು ಏನು ಮಾಡಬೇಕು ಬಿ ಜೆ ಪಿನ ಕಟ್ಟಬೇಕು ಯಾರು ಕಟ್ತಾರೆ ಹೇಗೆ ಕಟ್ಟೋದು ಇದೆಲ್ಲವೂ ರೀ ಒಂದು ರೀತಿ ಸವಾಲಿನ ಕೆಲಸ ಬಿ ಜೆ ಪಿ ನಾಯಕರಿಗೆ ಇದೀಗ ಬಿ ಜೆ ಪಿಯಲ್ಲಿ ಒಂದು ರೀತಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ನಾಯಕ ಅಣ್ಣಾಮಲೈ ಕರ್ನಾಟಕದಲ್ಲಿನ ಐ ಪಿ ಎಸ್ ಆಫೀಸರ್ ಆಗಿದ್ದರು ತಮ್ಮ ಐ ಪಿ ಎಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಿವೃತ್ತಿಯನ್ನು ಘೋಷಣೆ ಮಾಡಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಬಿ ಜೆ ಪಿಯ ತಮಿಳುನಾಡಿನ ಅಧ್ಯಕ್ಷರಾಗಿದ್ದಾರೆ ಅಣ್ಣಾಮಲೈ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಅಣ್ಣಾಮಲೈ ಆದರೂ ಕೂಡ ಪಕ್ಷ ಸಂಘಟನೆಯನ್ನು ಮಾತ್ರ ಬಿಟ್ಟಿಲ್ಲ ಇತ್ತೀಚೆಗಷ್ಟೇ ಒಂದು ತಿಂಗಳ ಹಿಂದೆ ಅಣ್ಣಾಮಲೈ ವಿಚಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಪತ್ರಕರ್ತರು ತಮಿಳ್ನಾಡಿಗೆ ತಮಿಳುನಾಡಿನ ಬಿ ಜೆ ಪಿಗೆ ಒಂದು ಸಿಂಗಂ ಸಿಂಹದ ರೀತಿಯ ನಾಯಕ ಸಿಕ್ಕಿದ್ದಾರೆ ಅಣ್ಣಮಲೈ ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು ಅಂತ ಕೇಳಿದಾಗ ಅಣ್ಣಮಲಯ್ಯ ಯಾರದು ಅಣ್ಣಮಲೈ ಅಂತ ಕೇಳಿದರು ವಾಪಸ್ಸು ಅಣ್ಣಮಲಯ್ಯ ಬಿ ಜೆ ಪಿಯ ತಮಿಳ್ನಾಡಿನ ಅಧ್ಯಕ್ಷರು ಬಿ ಜೆ ಪಿಯ ಅಧ್ಯಕ್ಷರು ಅಂದಾಗ ಓ ತಮಿಳ್ನಾಡಲ್ಲಿ ಬಿ ಜೆ ಪಿ ಬೇರೆ ಇದೆಯಾ ನನಗೆ ಗೊತ್ತೇ ಇಲ್ವಲ್ಲ ತಮಿಳ್ನಾಡಲ್ಲಿ ಬಿ ಜೆ ಪಿ ಇದೆಯೇನ್ರಿ ಎಲ್ಲಿದೆ ತಮಿಳ್ನಾಡಿನ ಬಿ ಜೆ ಪಿ ಬಿ ಜೆ ಪಿ ಇದ್ರೆ ಎಲ್ಲಿ ತೋರಿಸಿ ಓ ಬಿ ಜೆ ಪಿ ಕಟ್ಟಕ್ಕಾಗುತ್ತೆ ತಮಿಳುನಾಡಿನಲ್ಲಿ ಎಲ್ಲ ಸಾಧ್ಯ ಇಲ್ಲ ಅಂದ್ಬಿಟ್ಟು ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದರು ಸುಬ್ರಹ್ಮಣ್ಯನ್ ಸ್ವಾಮಿ ಸಾಕಷ್ಟು ವೈರಲ್ ಆಗಿತ್ತು ಸುಬ್ರಹ್ಮಣ್ಯನ್ ಅವರ ಈ ಒಂದು ಮಾತುಗಳು ಅಣ್ಣಮಲೈ ಯಾರು ಬಿ ಜೆ ಪಿ ಎಲ್ಲಿದೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಕಟ್ಟೋಕ್ಕಾಗುತ್ತಾ ಹೀಗೆಲ್ಲ ಒಂದು ರೀತಿ ವ್ಯಂಗ್ಯ ಮಾಡಿದಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಇವತ್ತು ಅಣ್ಣಮಲೈ ಹೇಳಿಕೆಯಿಂದ ಉತ್ತರ ಕೊಡ್ತಾ ಇಲ್ಲ ತನ್ನ ಕಾರ್ಯದಿಂದ ತಾನೇನು ಮಾಡ್ತಾ ಇದ್ದೀನಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಎಲ್ಲಿದೆ ಅಂತ ಕೇಳಿದರಲ್ಲ ತಮಿಳ್ನಾಡಲ್ಲಿ ನೋಡಿ ಇಲ್ಲಿ ಬಿ ಜೆ ಪಿ ಇಲ್ಲಿದೆ ಅಂತ ಅಣ್ಣಾಮಲೈ ತೋರಿಸ್ತಾ ಇದ್ದಾರೆ ಎಸ್ ಜುಲೈ ಇಪ್ಪತ್ತೆಂಟನಿಂದ ಏನು ಆರಂಭ ಆಯಿತು ತಮಿಳ್ನಾಡಿನಲ್ಲಿ ಪಾದಯಾತ್ರೆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಜೊತೆಗೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಣ್ಣಾಮಲೈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಏನು ಜನ ಏನು ಕ್ರೌಡು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ತಮಿಳ್ನಾಡಿನಲ್ಲಿ ಬಿ ಜೆ ಪಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರಾ ಅಣ್ಣ ಇಷ್ಟೊಂದು ಅಭಿಮಾನಿಗಳಿದಾರಾ ಅಣ್ಣ ಮಲೆ ಓದ ಕಡೆ ಎಲ್ಲ ಸಾವಿರಾರು ಜನ ಸೇರ್ತಾ ಇದ್ದಾರೆ ಗ್ಯಾದರ್ ಆಗ್ತಾ ಇದ್ದಾರೆ ಅವ್ರ ಜೊತೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅವರ ಭಾಷಣಗಳನ್ನ ಕೇಳ್ತಾ ಇದ್ದಾರೆ ಅಣ್ಣಾಮಲೆ ಇಷ್ಟೊಂದು ಖ್ಯಾತಿಯನ್ನು ಪಡೆದರ ನಿಜಕ್ಕೂ ಕೂಡ ಕಡಿಮೆ ಅವಧಿಯಲ್ಲಿ ಇದೇ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಿದೆ ಬಿಜೆಪಿ ಅಂತ ಇದ್ರು ಯಾರು ಅಣ್ಣಮಲೆ ಅಂತ ಇದ್ರು ಯಾರು ಅಣ್ಣಮಲೆ ಎಲ್ಲಿದೆ ಬಿ ಜೆ ಪಿ ಎರಡಕ್ಕೂ ಕೂಡ ಅಣ್ಣಮಲೆ ತಮ್ಮ ಕೆಲಸದಿಂದ ಉತ್ತರ ಕೊಟ್ಟಿದ್ದಾರೆ ಅಂತ ಈಗ ಕಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗಳು ಆ ಒಂದು ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇತ್ತು ಆ ವೈರಲ್ ವೀಡಿಯೋಗೆ ಅಂದರೆ ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿ ಏನು ಹೇಳಿದರು ಯಾರು ಅಣ್ಣಾಮಲೈ ತಮಿಳುನಾಡು ಬಿ ಜೆ ಪಿ ಎಲ್ಲಿದೆ ಅಂತ ಆ ಒಂದು ಡೈಲಾಗ್ಗೆ ಅಣ್ಣಾಮಲೈ ಭಾಷಣಗಳು ಇರ್ತಕ್ಕಂಥ ಸಾವಿರಾರು ಜನ ಅಣ್ಣಮಲೈ ಪಾದಯಾತ್ರೆ ಇದನ್ನು ಸಿಂಕ್ ಮಾಡಿ ನೋಡಿ ಇವರೇ ಅಣ್ಣಾಮಲೈ ತಮಿಳ್ನಾಡಿನಲ್ಲಿ ಎಲ್ಲಿದೆ ಅಂದ್ರಲ್ಲ ಬಿ ಜೆ ಪಿ ನೋಡಿ ಜನಸಾಗರ ಹೆಂಗಿದೆ ಅಂತ ಕಮೆಂಟ್ ಮಾಡ್ತಾ ಒಂದು ರೀತಿ ಟಾಂಗ್ ಕೊಡ್ತಾ ಅಣ್ಣ ಮಲೆ ತಾನು ಏನು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ನೋಡ್ತಾ ಇರಿ ಲೋಕಸಭಾ ಚುನಾವಣೆ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಎಲ್ಲಿದೆ ಹೇಗಿದೆ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ತನ್ನ ಸಿಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಅಂತ ತಮಿಳ್ನಾಡಿನಲ್ಲಿ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಕಾರ್ಯಕರ್ತರು ಅಣ್ಣಾಮಲೆ ಅಭಿಮಾನಿಗಳು ಈಗ ಏನು ಟ್ರೋಲ್ ಮಾಡಿದ್ದೇ ಮಾಡಿದ್ದೆ ಟ್ರೆಂಡ್ ಮಾಡ್ತಾ ಇದ್ದಾರೆ ನೋಡೋಣ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತುಗಳು ಉಲ್ಟ ಆಗಬಹುದು ಅನ್ನೋ ನಿರೀಕ್ಷೆ ಬಿ ಜೆ ಪಿಗರದ್ದು ಅಂದರೆ ಜೆ ಬಿಜೆಪಿ ಕಟ್ಟಕ್ಕಾಗುತ್ತಿರೀ ಅಂತ ಹೇಳಿದರು ನಾನು ಕಟ್ ತೋರಿಸ್ತೀನಿ ಅಂತ ಅಣ್ಣಮಲೆ ಹೊರಟಿದಾರೆ ನೀವೇನು ಹೇಳ್ತೀರಾ ಸಾಧ್ಯನಾ ತಮಿಳ್ನಾಡಲ್ಲಿ ಪಿಯ ಕಮಲವನ್ನು ಅರಳಿಸೋದಕ್ಕೆ ಅಣ್ಣಮಲ್ ಸಾಧ್ಯ ಆಗುತ್ತಾ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಿಮ್ಮ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ